നമസ്കാരം ബുദ്ധി. ಏನ್ ಕಲ್ಯಾಣ, ಏನ್ ನಿನ್ ಅವತಾರ? ನಿಮಗ್ ಗೊತ್ತಿರೋ ದಿನದೇಶ ಅನ್ಬೋಗ್ರೆ, ನಮ್ ಪಾರ್ವತಿ ಚೊಚ್ಚಲ್ ಬಸ್ರಿ ಅಲ್ವಾ, ಸೀಮಂತ ಮಾಡುವ ಅಂತ. ಎಷ್ಟೋ ವರ್ಷ ಆದ್ಮೇಲೆ ನಿಮ್ ಧರ್ಮಪತ್ನಿ ನಮ್ ಪಾರ್ವತವನವರು ನಿಮ್ ವಂಶ ಬೆಳಗ್ತಿದ್ದಾರೆ. ಆ ಸೀಮಂತ ಕಾರ್ಯ ಆದ್ಮೇಲೆ ನೀವು ಮಾಡ್ಲೇಬೇಕಲ್ವೇ? ಮಾಡಿ ಮಾಡಿ. ಬಹಳ ದಿನ ಆದ್ಮೇಲೆ ನನ್ ಬಾಳಲ್ಲಿ ಇಂತ ಸಂದರ್ಭ ಬಂದಿದೆ, ಅದಕ್ಕೆ ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತ ನಾನೇ ನಿಂತೆಲ್ಲ ಮಾಡ್ತಾ ಇದ್ದೀನಿ. ಮಾದೇವಮ್ಮ, ಪಾರ್ವತಿ ನನ್ ಸೊಸೆಯಲ್ಲ, ಮಗಳು. ಒಂದೊಂದ್ಸಲ ನನ್ನನ್ನೇ ತನ್ನ ಮಗಳ ತರ ನೋಡ್ಕೊತಾಳ ಕಣವ. ಇಂಥ ಸೊಸೆನ ಪಡೆಯೋಕೆ ನಿಜವಾಗ್ಲು ಪುಣ್ಯ ಮಾಡಿರ್ಬೇಕವ್ವ. ಹೌದು ಕಣವ್ವ, ನೀನ್ ತುಂಬಾ ಪುಣ್ಯ ಮಾಡಿದೀಯ. ನಿನ್ನಂಥ ಅತ್ತೆ ಮನೆ ಇಂತಹ ಮನೆತನದ ಸೊಸೆಯಾಗಕ್ಕೆ ಅವಳೆಷ್ಟು ಪುಣ್ಯ ಮಾಡಿರ್ಬೇಕು. ಪಾರ್ವತಿ, ಪಾರ್ವತಿ ಅಮ್ಮ, ಪಾರ್ವತಿ ಎಲ್ಲಿ? ಇಲ್ಲೇ ಎಲ್ಲ ಹಿತ್ತಲಲ್ಲಿ ಇರ್ಬೇಕು ನೋಡಪ್ಪ. ಹಿತ್ತಲಲ್ಲ, ಅಲ್ಲಿನ ಕೆಲಸ ಅವಳಿಗೆ? ಪಾರ್ವತಿ, ಹತ್ತು ರಾಳೋ ಸರ್ದಾರ, ಮನೆಯಲ್ಲಿ ಹೆಂಡತಿ ಮುಂದೆ ಮೂಗದಾರ. ಮಾದೇವಮ್ಮ, ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದನ್ನ ನೋಡಿ ಸಂತೋಷ ಪಡಬೇಕವ್ವ. ಹೌದಮ್ಮ, ನನ್ನ ಮಗ ಹೆಂಡತಿನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರುತಿ ಮಾಡ್ತಾವನೆ. ಪಾರ್ವತಿ, ಏನ್ ಮಾಡ್ತಾ ಇದೀಯ ಪಾರ್ವತಿ? ಇದೆಲ್ಲ ಮಾಡಿದ್ರೆ ನಿಮ್ಗೆ ಆಯಾಸ ಆಗಲ್ವಾ? ನಾನು ಏನ್ರಿ ಮಾಡ್ತಾ ಇದ್ದೀನಿ, ಹೂತಾನೆ ಕೇಳ್ತಾ ಇದ್ದೀನಿ. ಯಾವ ಕೆಲಸ ಆದ್ರೆ ಏನು? ಈ ಕೆಲಸ ಎಲ್ಲ ಮಾಡಕ್ ಮನೆ ತುಂಬಾ ಆಳು ಕಾಳು ಇಲ್ವಾ? ಕುಂತ ಕಡೆ ನಿನ್ಗೆ ಏನ್ ಕೆಲಸ ಬೇಕು ಮಾಡಿಸ್ಕೊ ಅಂತ ಎಷ್ಟಪ್ಪ ಹೇಳಿದ್ರು ಕೇಳಲ್ವಲ್ಲ. ನಾ ಹೂಕಿದ್ರೆ ದಣಿವಾಗುತ್ತೆ ಅಂತ ಹೇಳ್ತಾ ಇದ್ದೀರಾ? ನೀವು ಮಾತ್ರ ಸಂತೆಗೆ ಹೋಗಿ ಬಂದಿದ್ದೀರಾ? ನೋಡು ಚಿನ್ನ, ನೀನು ನಮ್ಮ ವಂಶ ಬೆಳಗೋ ಬಳ್ಳಿ ಹೊತ್ತಿರೋ ಲತೆ. ಈ ಲತೆ ಸದಾ ಹಸಿರಾಗಿ ಹಸನ್ಮುಖಿಯಾಗಿ ನಗನಗ್ತಾ ಇರಬೇಕು. ನನ್ನ ಹೆಂಡತಿ ಸೀಮಂತ ಮಾಡಕ್ಕೆ ನಾನು ಓಡಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಆದ್ರೆ ನೀನು ಮಾತ್ರ ನನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಎತ್ತಿರಬಾರ್ದು. ಗೊತ್ತಾಯ್ತಾ? ನಡಿ ನಡಿ, ಬಿಸಿಲು ನೋಡಿ ಹ್ಯಾಗ ಸುಡ್ತಾ ಇದೆ. ಈ ಹಾಲಾದ್ರೂ ಕುಡಿ, ಇದಕ್ಕೆ ಕೇಸರಿ ಬಾದಾಮಿ ಏಲಕ್ಕಿ ಎಲ್ಲಾ ಹಾಕಿದೆ. ಹುಟ್ಟೋ ಮಗು ನಿನ್ ಹಾಗೆ ಕೆಂಪು ಕೆಂಪಿಗಿರುತ್ತೆ. ತಗೋ ಕುಡಿ. ನನ್ನ ಎಷ್ಟೊಂದು ಪ್ರೀತಿಸ್ತೀರಾ, ಒಂದ್ ಮಗು ತರ ನೋಡ್ಕೋತೀರಾ. ನಿಮ್ಮನ್ನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಎಲ್ಲೋ ಹುಟ್ಟಿ ಅನಾಥಲಾಗಿದ್ದ ನನ್ನ ಕೈ ಹಿಡಿದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ. ಮುಂದಿನ ಜನ್ಮದಲ್ಲೂ ನೀವೇ ನನ್ನ ಗಂಡನಾಗಿ ಬರಬೇಕು ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಮುಂದಿನ ಒಂದೇ ಜನ್ಮಕ್ಕೆ ಯಾಕೆ, ಮುಂದಿನ ಏಳೇಳು ಜನ್ಮಕ್ಕೂ ನೀನೇ ನನ್ನ ಹೆಂಡತಿ, ನನ್ನ ಪ್ರಾಣ, ನನ್ನ ಸರ್ವಸ್ವ, ನನ್ನ ಮನೆ ಬೆಳಗೋ ದೀಪ.